ವಿಶೇಷವಾಗಿ ಸರಾಯಿ ಕೊಡಿಸೋದು ಕಮ್ಮಿ ಮಾಡಿ ಅನ್ನೋಂಥದ್ದು ಪ್ರಮುಖ ಮಿಕ್ಕಿದ್ದೆಲ್ಲ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವು ಹಲವಾರು ಸಮಾಜ ಸುಧಾರಕ ಕೆಲಸವನ್ನು ಕೂಡ ಮಾಡ್ತೇವೆ. ಆದರೆ ಇವತ್ತು ಯಾವುದೇ ರೀತಿಯ ಒತ್ತಡ ಹಾಕ್ದೇ ಇವತ್ತು ಆದಾಯ ತರೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಮತ್ತು ಮುಖ್ಯಮಂತ್ರಿಗಳು ಒಂದೇ ನಿಮಿಷ, ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ತಾವು ಸಕಾರಾತ್ಮಕವಾಗಿ ಹೇಳಿದ್ರಿ, ಯಾವುದೇ ಒತ್ತಾಯ ಇಲ್ಲದೆ ಅದು ಸಂಗ್ರಹ ಮಾಡುವಾಗ ಮಾಡ್ತೀರಿ ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೇಳಬೇಕು. ಅವ್ರು ಇಷ್ಟು ಕೇಸ್ ಮಾರಿ ಅಂತ ಹೇಳೋದಿಲ್ಲ, ಅವ್ರು ಇಷ್ಟು ಟಾರ್ಗೆಟ್ ಕೊಡಿ ಅಂತ ಹೇಳ್ತಾರೆ, ಅದು ನಮ್ಮ ಪ್ರಾಬ್ಲಮ್. ಎಲ್ಲಿ ಹೇಳ್ತೀನಿ ಕೇಳಿ, ನಾವು ಒತ್ತಾಯ ಇಲ್ಲಂದ್ರೆ ಟಾರ್ಗೆಟ್ ಇಲ್ಲ ಅಂತ. ನಿಮ್ಗೂ ನನ್ಗೆ ಗೊತ್ತದೆ ಜಾಸ್ತಿ, ನಾನು ನೋಡಿದ್ದೇನೆ. ಹೋಗ್ಲಿ ಬಿಡಿ, ನೀವು ಮುಂದಿಂದ ಹೇಳ್ರಿ. ಶಿವಲಿಂಗೇಗೌಡರು 10 ಹಲವಾರು ಸಲಹೆ ಕೊಟ್ಟಿದ್ದಾರೆ, ಸೆಂಟ್ರಲಿಂದ ದುಡ್ಡು ತರೋದ್ರಿಂದ ಹಿಡಿದು ಎಲ್ಲವೂ ಕೂಡ ಸಲಹೆ ಕೊಟ್ಟಿದ್ದಾರೆ. ಅವುಗಳನ್ನು ಖಂಡಿತವಾಗೂ ರಾಜ್ಯ ಸರ್ಕಾರದ ಬಾಕ್ಸಕ್ಕೆ ಹೆಂಗೆ ಸೇರಿಸ್ಬೇಕು ಅನ್ನುವಂಥ ಸಲಹೆಗಳನ್ನೇ ಅವ್ರು ಕೊಟ್ಟಿದ್ದಾರೆ. ಅದು ಸ್ವಾಗತಾರ್ಹ, ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಿದೆ. ಹೀಗಾಗಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 30/3/2024 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1-28, ಇವುಗಳಿಗೆ ಸಂಬಂಧಿಸಿದಂತೆ ಸಂದಾಯ ಆಗುವ ವೆಚ್ಚಗಳ ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳ ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗಳಿಗಾಗಿ ಮೀರಿದ ಮೊತ್ತವನ್ನು ಲೇಖಾನುದಾನವಾಗಿ ಈ ಸಭೆಯ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ. ಓಕೆ, 2023-24 ಸಾಲಿನ ವೆಚ್ಚಕ್ಕಾಗಿ ಅನುದಾನಗಳನ್ನು ಪಡೆಯಲು ಬೇಡಿಕೆಗಳ ಲೇಖಾನುದಾನ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ದಿನಾಂಕ 31/3/2024 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1-28 ಸಂಬಂಧಿಸಿದಂತೆ ಸಂದಾಯವಾಗುವ ವೆಚ್ಚಗಳನ್ನು ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗಳಿಗೆ ಮೀರದ ಮೊತ್ತವನ್ನು ಲೇಖಾನುದಾನವಾಗಿ ಮಂಜೂರಿ ಮಾಡುತ್ತದೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಾಡ್ತೇವೆ, ಅದು ಪೂರಕ ಅಂದಾಜುಗಳು ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರ 2023 March 31 ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಬರುವ ಅಭಿಯಾಚನೆಗಳ ಕ್ರಮಾಂಕ 1-8, 8-12, 14, 16, 21, 24, 26 ಸಂಬಂಧಿಸಿದಂತೆ ಸಂದಾಯ ಆಗುವ ವೆಚ್ಚ ಭರಿಸಲು ಸರ್ಕಾರಕ್ಕೆ ರಾಜಸ್ವ ಖಾತೆಯಲ್ಲಿ ಹಾಗೂ ಬಂಡವಾಳ ಖಾತೆಯಲ್ಲಿ ಮಂಜೂರು ಮಾಡಿದ ಮೊಬೈಲ್ಗಳನ್ನು ಸೇರಿ ಬೇಡಿಕೆಗಳ ಪಟ್ಟಿಯಲ್ಲಿ ನಮೂದಿಸಿದ ಮೊಬೈಲ್ಗೆ ಮೀರಿದ ಮೊತ್ತವನ್ನು ಈ ಸಭೆ ಮಂಜೂರು ಮಾಡಬೇಕೆಂದು ಕೋರುತ್ತೇನೆ.